ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಏನ್ ಹೇಳ್ತಾ ಇದೆಯಾ ಕಮಲಮ್ಮ ನೀನು? ಎಲ್ಲರೂ ನಿನ್ ತರನೇ ಇರ್ತಾರ? ಯಾರು ಯಾವ ಟೈಮಲ್ಲಾದರೂ ಹೇಗೆ ಬೇಕಾದರೂ ಬದಲಾಗ್ತಾರೆ. ತಡ ಮಾಡಿದಷ್ಟು ನಮ್ಮ ಮಗುಗೆ ಆಪತ್ತು. ಹೋಗಿ ಕೇಳಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತಲ್ಲ. ನೀನು ಅವನ್ನ ಸುಮ್ಮನೆ ಬಿಡಬೇಡ ಶಿವಗಾಮೇ, ದಬಾಯಿಸು ಅವನ ಹತ್ರ, ಬಾಯಿ ಬಿಡಿಸು. ಗುರು, ನಾನು ಅರ್ಜೆಂಟಾಗಿ ಕಾಮಾಕ್ಷಿ ಬಾಳೆಗೆ ಹೋಗ್ಬೇಕು, ಆಫೀಸ್ ಪೂಜೆ ಇದೆ. ಗುರು, ನೀನ್ ನೋಡಿದ್ರೆ ಬೆಳೆ ಬೆಳಗ್ಗೆ ಕುಡ್ಕೊಂಡು ನಡ್ ರೋಡಲ್ಲಿ ನಿಲ್ಸಿದ್ಯಾ? ರಾಹು ಕಾಲ ಮುಗಿಯೋಷ್ಟರಲ್ಲಿ ನಾನು ಪೂಜೆಗೆ ಹೋಗ್ಬೇಕು. ಯಾವ ಆಫೀಸು? ಬುಕ್ಕಿಂಗ್ ಆಫೀಸು. ನಾನು ನನ್ನ ಫ್ರೆಂಡ್ ಸೇರಿಕೊಂಡು ಪಾರ್ಟ್ನರ್ಶಿಪ್ ಅಲ್ಲಿ ಬುಕ್ಕಿಂಗ್ ಆಫೀಸ್ ಓಪನ್ ಮಾಡ್ತಾ ಇದ್ದೀವಿ. ಏಯ್ ಗೂಬೆ, ತಗಡು, ಲೈಫ್ಗೆ ಪಾರ್ಟ್ನರ್ನ ಇಟ್ಕೋ, ಬಿಸ್ನೆಸ್ಗೆ ಪಾರ್ಟ್ನರ್ನ ಇಟ್ಕೋಬೇಡ. ಮೊದಲು ನಿಂದೆ ಎಲ್ಲ, ನಂದೇನಿಲ್ಲ ಅಂತಾರೆ, ಆಮೇಲೆ ನಾನೇ ಅಲ್ಲ ನಿಂದೇನಿಲ್ಲ ಅಂತ ಆಚೆನೆ ಓಡಿಸ್ಬಿಡ್ತಾರೆ. ಅನುಭವದಿಂದ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಇವತ್ತು ಆಫೀಸ್ ಪೂಜೆನ ಕ್ಯಾನ್ಸಲ್ ಮಾಡು. ಏನೇ ಬಿಸ್ನೆಸ್ ಇದ್ರು ಒಬ್ಬನೇ ಮಾಡು, ಜೊತೆಗೆ ಯಾರನ್ನೂ ಸೇರಿಸ್ಕೋಬೇಡ. ಜೊತೆಯಲ್ಲಿ ಯಾರನ್ನಾದ್ರೂ ಸೇರಿಸ್ಕೊಂಡ್ರೆ ನಾಯಿ ಪಾಡು. ಮೊದ್ಲಿಲ್ಲಿಂದ ಹೋಗು, ಹೋಗ ಆಫೀಸ್ ಕಡೆ ಹೋಗ್ಬೇಡ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾರಂತೆ ದಾಟ್ ನನ್ನ ಮಕ್ಕಳು. ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಂತರ ಸಾಯ್ಬೇಕಾಗತ್ತೆ. ಅಮ್ಮವ್ರೆ, ಫೋನ್ ರಿಂಗ್ ಆಗ್ತಿದೆ. ಹಲೋ ಕಂದಮ್ಮ. ಓ ಸಾರಿ ಸಾರಿ ಸಾರಿ, ಶಿವಗಾಮಿ ಮೇಡಮ್. ಕೊನೆಗೂ ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ರಲ್ಲ ಮೇಡಮ್. ಶಿವಗಾಮಿ ಟ್ರಾವೆಲ್ಸ್ಗೆ ಬೀಗ ಹಾಕಿಸ್ಬೇಕು ಅಂತ ನಿರ್ಧಾರ ಮಾಡಿ ಕಣ್ಮುಚ್ಚಿ ತೆಗೆಯೋಷ್ಟರಲ್ಲಿ ಟ್ರಾವೆಲ್ಸ್ನೇ ಮುಚ್ಚಾಕ್ಬಿಟ್ರಲ್ಲ. ಇದೇ ಶ್ರೀಮಂತರ ಕೆಪಾಸಿಟಿ. ನನಗಂತ ಚೀಪ್ ಮೆಂಟಾಲಿಟಿ ಇಲ್ಲ. ನಾನ್ ಎಲ್ರು ನಮ್ಮವ್ರಂತಾನೆ ನೋಡುದು, ಆದ್ರೆ ಆಫೀಸ್ಗೆ ಬಂದಾಗ ನನ್ನನ್ನ ಅವಮಾನ ಮಾಡಿದ್ದು ನೀನು. ಅಂದ್ರೆ ನೀನಿದ್ದಾಗ್ಲೇ ತಾನೆ ನಿನ್ನ ಎದುರಿಗೆ ನನಗೆ ಅವಮಾನ ಮಾಡಿದ್ದು. ಅವತ್ತು ಏನಾಯ್ತು ಗೊತ್ತಾ? ಗೊತ್ತು.
ನಿನಗೆ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ. ಬೇರೆಯವರು ಅವ್ರಿಗೆ ಹೇಗೆ ಬೇಕೋ ಹಾಗೆ ನನ್ನ ಬಗ್ಗೆ ನಿನಗೆ ಹೇಳಿರ್ಬೋದು. ನನ್ನ ಹತ್ರ ಕೇಳಿದ್ರೆ ನಿನಗೆ ಸತ್ಯ ಗೊತ್ತಾಗತ್ತೆ. ಅದೆಲ್ಲ ನನಗೆ ಬೇಕಾಗಿಲ್ಲ. ನನ್ನ ಮಗಳು ಎಲ್ಲಿ? ಏನು ಮಗು ಕಾಣಿಸ್ತಿಲ್ವಾ? ಪಾಪ, ಆ ಮಗು ಬಡವ್ರ ಮನೇಲಿ ಹುಟ್ಟಿದ್ರು ನೆಮ್ಮದಿಯಾಗಿ ಬದುಕ್ತಿದ್ಲು. ನಿನ್ನಂಥ ಶ್ರೀಮಂತರ ಮನೇಲಿ ಹುಟ್ಟಿ ಅದರ ಬಾಲ್ಯನೇ ಕಳ್ಕೊಂಡಿದೆ. 5 ನಿಮಿಷ ಆಚೆ ಬಂದು ಆಡೋಂಗಿಲ್ಲ, ಯಾರೋ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾರೆ. ನೀನು ನನಗೆ ಕೆಟ್ಟದ್ದು ಮಾಡಿರ್ಬೋದು, ಆದರೆ ನಾನು ನಿನಗೆ ಕೆಟ್ಟದ್ದು ಮಾಡಬೇಕು ಅಂತ ಬಯಸಲ್ಲ. ನಿನ್ನ ಮಗು ಎಲ್ಲಿದೆ ಅಂತ ನನಗೆ ಗೊತ್ತಾದರೆ ಯಾವನೇ ಆಗಿದ್ರು ಒಳಗೆ ನುಗ್ಗಿ ಹೊಡೆದು ಮಗುನ ಸೇಫಾಗಿ ಕರ್ಕೊಂಬಂದು ನಿನ್ನ ಮನೆ ಮುಂದೆ ಬಿಟ್ಟು ಹಂಗೆ ತಿರುಗಿ ನೋಡದೆ ಹೋಗ್ತೀನಿ. ಯಾಕಮ್ಮ ಏನು ಮಾತಾಡ್ತಿಲ್ಲ? ಮಾಡಿರೋ ತಪ್ಪು ಮನಸ್ಸಲ್ಲಿ ಚುಚ್ತಾ ಇದೆಯಾ? ತಪ್ಪು ಮಾಡಿರೋದು ಯಾರು ಅಂತ ಮಾಡಿರೋರಿಗೆ ಗೊತ್ತು. ನಾನು ಬೇರೆಯವ್ರನ್ನ ಮೆಚ್ಚಕ್ಕೋಸ್ಕರ ಬದುಕಲ್ಲ, ನಾನು ನನ್ನ ಮನಸ್ಸಾಕ್ಷಿ ಪ್ರಕಾರ ಬದುಕೋದು. 100 ಕೋಟಿ ಲಾಭ ಇದೆ ಅಂದ್ರೂ ಆ ಕೆಲ್ಸ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿದ್ರೆ ಖಂಡಿತವಾಗ್ಲೂ ನಾನು ಆ ಕೆಲ್ಸ ಮಾಡಲ್ಲ. ಈ ವಿಚಾರ ನಿನಗೂ ಗೊತ್ತು ಅನ್ಕೋತೀನಿ. ಸೇರ್ ತೀರಿಸ್ಕೊಳ್ಳೋ ಬುದ್ಧಿ ನನಗೂ ಇಲ್ಲ, ನಮ್ಮ ವಂಶಕ್ಕೂ ಇಲ್ಲ. ನಾನು ನಿನ್ ವಂಶನೇ ಅಲ್ವಾ ಶಿವಗಾಮಿ? ಕಂದಮ್ಮ, ಕಂದಮ್ಮ, ನಾನು ಹೇಳದನ್ನ ಒಂದೇ ಒಂದ್ಸಲ ಕೇಳು ಕಂದಮ್ಮ.